ನಾನು ಫಸ್ಟ್ ಟೈಮ್ ಓಟ್ ಹಾಕ್ತಾ ಇರೋದು. ಯಾಕೆ ಓಟ್ ಹಾಕ್ಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ರಕ್ಷಣೆಗೋಸ್ಕರ ಹಾಕ್ಬೇಕು. ಆಮೇಲೆ ಎಂಪ್ಲಾಯ್ಮೆಂಟು, ತುಂಬ ಅನ್ಎಂಪ್ಲಾಯ್ಸ್ ಇದ್ದೀವಿ, ಆ ಎಂಪ್ಲಾಯ್ಮೆಂಟ್ಗೋಸ್ಕರ ಹಾಕ್ಬೇಕು. ಸರ್, ನಾವು ಓಟ್ ಹಾಕ್ತಿರೋದು ಫಸ್ಟ್ ಟೈಮು. ಇವಾಗ ನಮಗೆ ಯಾರಾದರೂ ಸೊಸೈಟಿಗೆ ಬೇಕು ಅಂತ ಮೇನಾಗಿ. ಇವಾಗ ರಾಜಕೀಯ ಅಂತಂದರೆ ಎಲ್ರಿಗೂ ಸ್ವಲ್ಪ ಒಪಿನಿಯನ್ ತುಂಬ ಡಿಫ್ರೆಂಟಾಗಿ ಇರುತ್ತೆ. ಆದರೆ ನಮಗೆ ನಮ್ಮ ಮೈಂಡಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು, ನಮ್ಗೆ ಏನು ಮೈಂಡ್ ಬರುತ್ತೆ ಅಂತಂದರೆ ಇವರು ಪಾರ್ಟಿಗೆ ಬಂದರೆ ನಮಗೆ ಯಾವ ಥರ ಹೆಲ್ಪ್ ಮಾಡಿಕೊಡ್ತಾರೆ ಅಂತ. ಅದು ಫಸ್ಟ್ ಸ್ಟೆಪ್ಪು. ಒಂದು ರೈತರಿಂದ ಹಿಡಿದು ಸೋಲ್ಜರ್ಸು, ನಮಗೆ ಯುವಕರಿಗೆ ಉದ್ಯೋಗಕ್ಕೋಸ್ಕರ, ಮತ್ತು ಎಸ್ಪೆಷಲಿ ಹೆಣ್ಮಕ್ಳ ರಕ್ಷಣೆಗೋಸ್ಕರ, ಮತ್ತು ಇವಾಗ ನಾವು ಬಿ ಎಸ್ ಸಿನ ಮತ್ತೆ ಏನು ಮಾಡ್ತೀವಿ ನೆಕ್ಸ್ಟು ಅನ್ನೋದಕ್ಕೋಸ್ಕರ ಸ್ಕಾಲರ್ಶಿಪ್ಪು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ಈವನ್ ವಯಸ್ಸಾದವ್ರಿಗೂ ಅಷ್ಟೇನಾದ್ರೂ ಕೆಲಸ ಮಾಡೋಕ್ಕಾಗಲ್ಲ, ಸೊ ಮುಂದೆ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಿಕೊಡ್ತಾರಾ? ಅಥವಾ ರೈತರಿಗೆ ಇವಾಗ ಅವ್ರಿಗೆ ಸಾಲಾಗಿಲ್ಲ ಅಂತ ತುಂಬ ಇರುತ್ತೆ, ಅವ್ರಿಗೆ ಏನು ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಪ್ರತಿಯೊಂದೂ ಅನಲೈಸ್ ಮಾಡಿ ನಮಗೆ ಒಂದು ಮೈಂಡ್ ಬರುತ್ತೆ. ಏನೇನು ಆಗುತ್ತೆ, ಏನೇನು ಆಗ್ಬೋದು ಅಂತ ನಮಗೇನು ಗೊತ್ತಿಲ್ಲ ಇನ್ನು ಸದ್ಯಕ್ಕೆ. ಆದರೆ ನಮ್ಮ ಮೈಂಡಲ್ಲಿ ಒಬ್ಬರನ್ನ ಇಟ್ಕೊಂಡು ನಮ್ಗೆ ಈ ಥರ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದು ಸೆಕ್ಟರಲ್ಲೂ ಹೆಲ್ಪ್ ಮಾಡಬೇಕು ಅವರು. ಹಾಗಾಗಿ ಆ ವೇನ ಮೈಂಡಲ್ಲಿ ಇಟ್ಕೊಂಡು ನಾವು ಓಟ್ ಹಾಕ್ಬೇಕಾಗುತ್ತೆ. ಇದು ಫಸ್ಟ್ ವೋಟರ್ ನಾನು. ನನಗೆ AS KAS ಆ ಥರ ಮಾಡಬೇಕು ಅಂತ ಆಸೆ ಇದೆ. ಆದರೆ ಈಗಿನ ಕಾಲದಲ್ಲಿ ಟ್ಯಾಲೆಂಟ್ಗೆ ಬೆಲೆ ಇಲ್ಲ. ಎಲ್ಲಿ ಜಾಸ್ತಿ ಅಂದರೆ ಇವಾಗ ಅಮೌಂಟ್ ಜಾಸ್ತಿ ಕಟ್ಟಬೇಕು, ಬಡವ್ರ ಮಕ್ಕಳು ಎಷ್ಟು ತೆಗೆದ್ರೂ ವ್ಯಾಲ್ಯೂ ಇಲ್ಲ ಅವ್ರಿಗೆ, ಶ್ರೀಮಂತರ ಮಕ್ಕಳು ಡೊನೇಷನ್ ಕಟ್ಬಿಟ್ಟು ಅದು ಲಂಚ ಕೊಟ್ಬಿಟ್ಟು ಸೇರ್ಕೊತಿದ್ದಾರೆ. ಅದೆಲ್ಲ ನಿರ್ಣಾಮ ಮಾಡಬೇಕು ಅಂದರೆ ಒಂದು ಒಳ್ಳೆ ವ್ಯಕ್ತಿ ಬೇಕೇ ಬೇಕು. ಅದಕ್ಕಾಗಿ ನಾವು ಅಂಥ ವ್ಯಕ್ತಿನ ಹುಡುಕಿ ಓಟ್ ಹಾಕ್ತೀವಿ. ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿಕ್ಷಣ.